ಇವತ್ತು ಇದ್ರೆ ಮುಂಬರುವ ಚುನಾವಣೆಗೆ ಬಿಜೆಪಿ ಗಂಡು ತಯಾರು ಮಾಡಲಿ ಎಂದು ಶಾಸಕ ಶಿವಲಿಂಗೇಗೌಡ ಟಾಂಗ್. ನನ್ನ ಕಾಲದಲ್ಲಿ ಯಾವುದೇ ಅವ್ಯವಹಾರ ನಡೆದಿಲ್ಲ, ನಾನು ಏನು ಅಕ್ರಮ ಗಣಿಗಾರಿಕೆ ಮಾಡಿಲ್ಲ, ಬೇನಾಮಿ ಹೆಸರಿನಲ್ಲಿ ಗುತ್ತಿಗೆ ಕೆಲಸ ಮಾಡುವ ಪ್ರಮೇಯವೇ ಇಲ್ಲ, ಅದರಲ್ಲಿ ಒಂದು ಸಾಬೀತು ಮಾಡಿದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಶಾಸಕ ಶಿವಲಿಂಗೇಗೌಡ ಹೇಳಿದ್ದಾರೆ. ಅರಸೀಕೆರೆಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬಿಜೆಪಿ ಅವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡುತ್ತಿರುವುದು ಸರಿಯಿಲ್ಲ, ತಾಕತ್ತು ಇದ್ರೆ ಮುಂಬರುವ ಚುನಾವಣೆಗೆ ಬಿಜೆಪಿ ಗಂಡು ತಯಾರು ಮಾಡಲಿ ಎಂದು ಶಾಸಕ ಶಿವಲಿಂಗೇಗೌಡ ಟಾಂಗ್ ನೀಡಿದ್ದಾರೆ. ಇನ್ನು ಬಿಜೆಪಿ ಸರ್ಕಾರ ಇರುವುದರಿಂದ ಅನುದಾನ ತಂದು ಉತ್ತಮ ಕೆಲಸ ಮಾಡಲಿ, ಅದನ್ನು ಬಿಟ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ತೊಂದರೆ ನೀಡಿದರೆ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಶಾಸಕರು ಗುಡುಗಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿಳಿ ಚೌಡಯ್ಯ, ಧರ್ಮಶೇಖರ್, ಮಾಜಿ ಪುರಸಭಾಧ್ಯಕ್ಷ ವಿದ್ಯಾಧರ್, ಗಣೇಶ್, ಧರ್ಮಣ್ಣ, ಗಂಗಾಧರ್ ಹಾಜರಿದ್ರು. ಪದೇ ಪದೇ ಈ ತಾಲೂಕಿನ ಬಿಜೆಪಿ ಸ್ನೇಹಿತರು ಮೋದಿನ ಬೈತಾರೆ ಬೈತಾರೆ ಅಂತೇಳಿ ಅವರು ಹೆಸರು ಕೆಲಸ ಕೊಡ್ತಾರೆ. ಸ್ವಲ್ಪ ಮೋದಿ ಅವರಿಗೆ ಸ್ವಲ್ಪ ಹೆಸರು ಇರ್ಬೋದು, ನಾನೇನು ಇದು ಮಾಡಕ್ ಹೋಗಲ್ಲ, ಅದನ್ನ ನನಗೆ ಅದರ ಅವಶ್ಯಕತೆ ಇಲ್ಲ. ಮೋದಿ ಒಳ್ಳೇದು ಮಾಡಿದಾಗ ಒಳ್ಳೇದು ಅಂತೀವಿ, ಕೆಟ್ಟದ್ದು ಮಾಡಿದಾಗ ನಾವು ಬೈತೀವಿ. ಬೈಯೋದು ಅಂದರೆ ಇದಲ್ಲ ಹೊಗಳಲ್ಲ, ರಾಜಕೀಯ ತೀಕ್ಷಣತೆ ಪ್ರತಿಕ್ರಿಯೆ ಕೊಡ್ತೀವಿ. ಅವರು ಯಾವುದನ್ನ ನನಗೆ ಕಾಣಂಗೆ ಇದುವರೆಗೂ ಈ ಭಾರತ ದೇಶಕ್ಕೆ ಒಳ್ಳೇದು ಮಾಡಿರುವಂಥ ಯಾವುದೇ ನಿದರ್ಶನಗಳು ನನ್ನ ಮುಂದೆ ನಮ್ಮ ಮುಂದೆ ಇಲ್ಲ. ನಾನು ಅನಾಗರಿಕ ಅಲ್ಲ, ನಾನು ಮೋದಿನ ಯಾರನ್ನಾದ್ರೂ ಈ ದೇಶದ ಪ್ರಧಾನಮಂತ್ರಿನ ಅವಹೇಳನಕರವಾಗಿ ಬೈತಕ್ಕಂಥ ಪ್ರವೃತ್ತಿ ನನ್ನಲ್ಲಿಲ್ಲ. ಇವರು ಯಾವುದೋ ರಾಜಕೀಯ ಭಾಷಣದಲ್ಲಿ ಒಂದು ಸಭೆನಲ್ಲಿ ನಾನು ಹೇಳಿದಂಥ ಇಂಟೆನ್ಷನ್ನು ಬೇರೆ ಇಂಟೆನ್ಷನ್ನಲ್ಲಿ ನಾನು ಹೇಳಿದ್ದೆ, ಅದನ್ನ ತಪ್ಪಾಗಿ ಗ್ರಹಿಸಿದ್ರು. ಸುಮ್ಮನೆ ಮೋದಿ ಬೈತಾರೆ ಹೇಳ್ಬೇಕಲ್ಲ, ಮೋದಿನ ಹಿಂಗಂತ ಬೈದಾರೆ ಇವರು ಅಂತ ಹೇಳಿ ಆಮೇಲೆ ಪ್ರತಿಕ್ರಿಯೆ ಮಾಡಬೇಕು. ಮೋದಿನಿ ಸುಮ್ಮನೆ ನೀವು ಹಂಗೆ ಮಾಡಿದ್ದೀರಿ, ಏನಂತ ಮೋದಿ ಬಂದ್ರೆ ಹೇಳ್ರಪ್ಪ ಅಂತ ಕೇಳ್ಬೇಕು. ಹೆಸರು ಕಳ್ಸಕ್ಕೆ ಹೆಸರು ಮಾಡ್ಕೊಳಕ್ಕೆ ಮೋದಿ ಬೈತಾರೆ ಅಂತ ಹೇಳಿದಕ್ಕೆ ಟೀಕೆ ಮಾಡ್ತಿದ್ದಂಗೆ ನಮಗೊಂದು ಹೆಸರು ಬರುತ್ತೆ ಅಂತ ಮಾಡ್ತಾರೆ ಇವರು ಬಿಜೆಪಿಯವರು. ಮೋದಿ ಬಂದ್ರೆ ಮೋದಿ ಬೈತಾರೆ ಎಲ್ಲಿ ಮೋದಿ ಬಂದ್ರೆ ನಮ್ಗೆ ಹುಚ್ಚಿಡ್ದಿದ್ದ ಮೋದಿ ಬೈತಾರೆ, ಸುಮ್ಮನೆ ಮೋದಿ ಬೈತೆ ನಮ್ಗಿನ್ನೂ ಹುಚ್ಚಿಡ್ದಲ್ಲ ಅಂತದ್ದು. ಕರ್ತಾರ್ ಕರ್ತಾರ್ದು ಮೋದಿ ಬೈತಾರೆ ಮೋದಿ ಬೈತಾರೆ ಅಂತ ಹೇಳಕ್ ನಾಚಲ್ಲ, ಶುರು ಮಾಡಬೇಕು. ಇಂಥ ವರ್ಡನ್ನು ಉಪಯೋಗಿಸಿದಾರಲ್ಲ ಮೋದಿ ಬಗ್ಗೆ, ಮೋದಿ ಅಂತ ಏನಂತ ಬರೀದೀನಿ ಮೋದಿ ಬಗ್ಗೆ ಅವ್ರದ್ದು ಹೆಸರನ್ನೇ ತಂದಲ್ಲ ನಾನಲ್ಲಿ ನನ್ನ ಸಭೆನಲ್ಲಿ ಮೋದಿ ವಿಚಾರನೆ. ಎಲ್ಲ ಜಾತ್ಯತೀತ ತತ್ವದ ಸಿದ್ಧಾಂತ ಹೊಂದಿರತಕ್ಕಂಥ ಅವರೆಲ್ಲ ಒಂದಾಗ್ಬೇಕು, ನಾವು ಈ ಕೋಮುವಾದಿ ಪಕ್ಷನ ಹೊರಗಿಡಬೇಕು ಅಂತ ಹೇಳಿದೀವಿ. ಇದೇನೀನು ನಾನು ಅಪಾಷ್ಟ ಮಾಡ್ತೀನಿ ಅದ್ರ ಬಂದು ಆಪಾದನೆ ಮಾಡುವ ಅವು ಏನಾದ್ರು ಸ್ಥಿರವಾಗಿದ್ದಾರೋ ಆಪಾದನೆ ನನ್ನ ಮಾಡೋ ಕಲ್ಗೊಂಡಿದ್ದ 12 ವರ್ಷ 15 ವರ್ಷ ಆದರು ಕಲ್ಗುಣಿ 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 ಅಂತ ಕಲ್ಗುಣಿ ಏನು ಭ್ರಷ್ಟಾಚಾರ ಅಂತಿಲ್ಲ, ಅಲ್ಲಿ ಏನಾದ್ರು ಅಕ್ರಮವಾಗಿ ನಡೀತಾ ಇದ್ರೆ ತನಿಖೆಗೆ ಆಗ್ತು, ನೀವು ಅವ್ರದ ಸರ್ಕಾರ ಇತ್ತು ಬಂದಿರ್ಸು ಬೆಳಗ್ಗೆ ಎದ್ದು ನಾಯಕರುಗಳು ಅಧಿಕಾರ ಕೊಟ್ಟು ಒಡಬಿದ್ದು ಬಂದ್ರು ಸ್ಟೇಟ್ಮೆಂಟ್ ಹೆಂಗಿಡ್ಕೊಂಡ ಅಧಿಕಾರ ಅಂತ ನಮಗೆ ಗೊತ್ತಲ್ವಾ, ಅಲ್ಲಿ ಅನಾರು ಶಾಸಕರು ಕೇಳಿದ್ರೆ ಗೊತ್ತಾಗುತ್ತೆ ಹೆಂಗ್ ಹಿಡ್ಕೊಂಡ ಅಧಿಕಾರ ಅಂತ. ಅವ್ರು ಬೋರ್ಡ್ ನೋಡಿದ್ರು ಎಲ್ಲ ಗಡ್ಡ ಇತ್ತಿರ್ತಾರ ಪತ್ರಿಕಾಗೋಷ್ಠಿ ಕೊಟ್ರೆ ನಮ್ಮರು ಇದಾರೆ, ನಮ್ಮ ನಮ್ದು ಸೈನ್ಯ ನಮ್ಮಲ್ಲೂ ಇದೆ ಇಲ್ಲಿ ಬಲಿಷ್ಠವಾಗಿ ಇದೆ ಎಲ್ಲ ಇದೀವಿ ನಾವು ದಂಡು ದಳವಾಯಿ ಎಲ್ಲ ಇಟ್ಕೊಂಡಿದ್ವಿ, ನಾವು ಸಂಘಟನೆ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ. ಇವರೇ ಪ್ರತಿಭಟನೆ ಮಾಡಕ್ ಹೊರಟರು, ನಾನೇನಾದ್ರಂತ ಅಗಾಧವಾದಂತ ತಪ್ಪು ಮಾಡಿದ್ರೆ ಕ್ಷಮೆ ಕೇಳ್ತೀನಿ. ಹೆಂಗ್ ಬೇಕಂದ್ರೆ ಒಬ್ಬ ಎಂಎ ಶಾಸಕನ ಸಾರ್ವಜನಿಕರಿಂದ ದೂರ ಮಾಡೋಂತ ಕುತಂತ್ರ ಮಾಡೋದು ಮತ್ತೆ ಇವ್ರ ಹೆಸರು ಗಳಿಸೋದು ಕಾಕಾಪಿದ್ರು ಬಂದು ಮಾಡಕ್ ಹೇಳ್ರಿ. ಮೊದಲು ಅರಸೀಕೆರೆಯಲ್ಲಿ ಬಿಜೆಪಿ ಪಕ್ಷಕ್ಕೆ ನಾನು ನಿಂತ್ಕೊಳ್ತೀನಿ ಗುಂಡು ಅಂತ ಗುಂಡು ಉಟ್ಕೊಂಡೆ ಕೇಳಿ ಮತ್ತೆ ಅರಸೀಕೆರೆಯನ್ನ. ಅದು ಬಿಟ್ಟು ಸೋಮಣ್ಣ ನೀನ್ ಬಾರ, ಬಸವರಾಜಣ್ಣ ನೀನ್ ಬಾರ, ಆಮೇಲೆ ಮರಿಸ್ವಾಮಿ ನೀನ್ ಬಾರ ಅಂತೇಳಿ ದಿವಸ ಹೋಗಿ ಹಳಕ ಬರಕ್ ಹೋಗ್ತಾರಲ್ಲ, ಅದ್ ನಿಲ್ಸಿ ನಾನು ಯಾರು ಜಿಬಿಟಿ ಬಸವರಾಜ್ ಯಾರೋ ಬಂದು ಸ್ಟೇಟ್ಮೆಂಟ್ ಕೊಡ್ತಾನಲ್ಲ, ನಾನ್ ಗಂಡು ನಾನ್ ಗಂಡು ಕಡೆಯ ಶಿವಲಿಂಗೇಗೌಡ ಎದುರಿಗೆ ನಾನು ಹೇಳಿ ಎತ್ತಿದ್ರಿ ನಾನ್ ಗಂಡು ಎದೆ ಕೊಟ್ಟ ಕೇಳಿ ತೊಡ ತೊಟ್ಟಕ್ಕೆ. ಅದು ಬಿಟ್ಬಿಟ್ಟು ಎಲ್ಲಾರು ಎಲೆಕ್ಷನ್ ಬಂತು ಅಂದ್ರೆ ಹೋಗಿ ಭಿಕ್ಷೆ ಎತ್ತೆ ಬರ್ರಿ ಬರ್ರಿ ಎಲ್ಲ ಅರಸಿಕೆ ಖಾಲಿ ಬರ್ರಿ ಬರ್ರಿ ಅಂತ ಕರ್ಕೊಂಡ್ ಬರ್ತಾರೆ. ಇವ್ರು ಇಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನ್ನ ಸ್ಟೇಟ್ಮೆಂಟ್ ಅವ್ರ ಅಭಿವೃದ್ಧಿ ಕೆಲಸಕ್ಕೆ ಕರೆಕ್ಟ್ ಎಲ್ಲಿ ನೋಡು
ಅಭಿವೃದ್ಧಿ ಕೆಲಸ ನಿಲ್ಲಿಸಬಹುದು. ಎಲ್ಲಿ ನೋಡು ಬರೀ ಈ ಕೆಲಸ ಮಾಡ್ತಾರೆ.